ನಾಳೆ ಕರ್ನಾಟಕ ಕಂಪ್ಲೀಟ್ ಬಂದ್ ಕೃಷಿ ಬಿಲ್ ವಿರುದ್ಧ ಸಮರ ಸಾರಿದ ಅನ್ನದಾತ ಇಡಿ ಕರ್ನಾಟಕ ನಾಳೆ ಸ್ತಬ್ಧವಾಗುತ್ತ ನಾಳೆ ಕರ್ನಾಟಕ ಬಂದ್ ಇದೆ ಕೃಷಿ ಬಿಲ್ ವಿರುದ್ಧ ಅನ್ನದಾತ ಸಮರ ಸಾರಿದ್ದಾರೆ ನಾಳಿನ ಕರ್ನಾಟಕ ಬಂದ್ ಗೆ ರೂಪುರೇಷೆಗಳು ಸಿದ್ಧವಾಗಿದೆ ಕೃಷಿ ಬಿಲ್ ನ ವಿರುದ್ಧ ಅನ್ನದಾತ ಸಮರ ಸಾರಿದ್ದಾನೆ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ನಾಳಿನ ಕರ್ನಾಟಕ ಬಂದ್ ಗೆ ರೂಪುರೇಷೆಗಳು ಈಗಾಗಲೇ ಸಿದ್ಧವಾಗಿದೆ ಕರ್ನಾಟಕ ಬಂದ್ ಗೆ 40 ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದೆ ಸುವರ್ಣ ನ್ಯೂಸ್ ನಲ್ಲಿ ಕರ್ನಾಟಕ ಬಂದ್ ನ ಕಂಪ್ಲೀಟ್ ಪಿಚ್ ನಾಳೆ ನಿಮಗೆ ಏನು ಸಿಗುತ್ತೆ ಏನು ಸಿಗಲ್ಲ ಇದರ ಬಗ್ಗೆ ಹುಷಾರಾಗಿರಬೇಕು ಜನ ಸುವರ್ಣ ನ್ಯೂಸ್ ನಲ್ಲಿ ಕರ್ನಾಟಕ ಬಂದ್ ನ ಕಂಪ್ಲೀಟ್ ಪಿಚ್ ಈಗಾಗಲೇ ನಾಳಿನ 28ನೇ ತಾರೀಕಿನ ಬಂದ್ ಗೆ ಬಹಳಷ್ಟು ಸಂಘಟನೆಗಳು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದವರು ಮತ್ತೆ ಜೈ ಕರ್ನಾಟಕ ವೇದಿಕೆಯ ಒಂದು ಸಂಘಟನೆ ಮಾದಾಯಿ ಹೋರಾಟ ಸಮಿತಿಯ ವೀರ ಸುಬ್ರದ ಮಟ್ಟವರು ಮತ್ತೆ ಕನ್ನಡ ಚಳುವಳಿಯವರು ಹಾಗೇನೇ ವಕೀಲರು ಬೆಂಗಳೂರು ಗ್ರಾಮಾಂತರ ವಕೀಲರ ಸಂಘದ ಮುಖಂಡರು ಅವರೆಲ್ಲ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾನು ನಿಮ್ಮ ವಾಹಿನಿಯ ಮೂಲಕ ರಾಜ್ಯದ ಜನರಿಗೆ ಮನವಿ ಮಾಡಿದಷ್ಟೇ ಅನ್ನದಾತನ ರಕ್ಷಣೆಗಾಗಿ ರಾಜ್ಯದ ಜನ ನಿಲ್ಲಬೇಕು ಅಂತಕಂತದ್ದು ನನ್ನ ಮನವಿ ಯಾಕೆಂದ್ರೆ ಅನ್ನದಾತನನ್ನ ಸಂಕಷ್ಟಕ್ಕೆ ದೂಡುತ್ತಿರತಕ್ಕಂತ ಸರ್ಕಾರದ ವಿರುದ್ಧ ಜನ ಈಗಲೇ ಮತದಾನಕ್ಕೆ ಮೊದಲೇ ನಾವು ನಿಮ್ಮಿಂದೇ ಇದೀವಿ ಅನ್ನುವಂತ ವಿಚಾರವನ್ನ ತೋರಿಸ್ತರೆ ಸರ್ಕಾರ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಆಗುತ್ತದೆ ಇನ್ನು ನಾಳೆ ಕರ್ನಾಟಕ ಬಂದಿರೋದ್ರಿಂದ ಹೋಟೆಲ್ಗಳು ತೆರೆದಿರುತ್ತಾ ಊಟ ತಿಂಡಿ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನಾಳೆ ಹೋಟೆಲ್ನಲ್ಲಿ ಎಂದಿನಂತೆ ಊಟ ತಿಂಡಿ ಸಿಗುತ್ತೆ ರಾಜ್ಯಾದ್ಯಂತ ಎಲ್ಲಾ ಹೋಟೆಲ್ಗಳು ತೆರೆದಿರುತ್ತೆ ಹೋಟೆಲ್ ಬಂದ್ ಮಾಡಲ್ಲ ಹೋರಾಟಕ್ಕೆ ನೈತಿಕ ಬೆಂಬಲ ಅಂತ ಹೇಳಲಾಗಿದೆ ನಾಳೆ ಹೋಟೆಲ್ನಲ್ಲಿ ಎಂದಿನಂತೆ ಊಟ ತಿಂಡಿ ಸಿಗುತ್ತೆ ಹೋಟೆಲ್ಗಳು ಕಾರ್ಯನಿರ್ವಹಿಸುತ್ತೆ ರಾಜ್ಯಾದ್ಯಂತ ಎಲ್ಲಾ ಹೋಟೆಲ್ಗಳು ಕೂಡ ತೆರೆದಿರುತ್ತೆ ಹೋಟೆಲ್ ಅನ್ನು ಬಂದ್ ಮಾಡೋದಿಲ್ಲ ಆದರೆ ಹೋರಾಟಕ್ಕೆ ನೈತಿಕವಾದ ಬೆಂಬಲವನ್ನಂತೂ ನಾವು ಕೊಡ್ತೀವಿ ಅಂತ ಕೊರೋನಾ ವೇಳೆ 4 ತಿಂಗಳು ಹೋಟೆಲ್ಗಳು ಕ್ಲೋಸ್ ಆಗಿತ್ತು ಅದರಿಂದ ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಲಿವೆ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ಮಧುಕರ್ ಶೆಟ್ಟಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಹೋಟೆಲ್ ಉದ್ಯಮ ಬಹಳ ಲಾಸ್ ನಲ್ಲಿದೆ 4 ತಿಂಗಳು ಕೊರೋನಾ ಕಾರಣದಿಂದ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು ಹಾಗಾಗಿ ಕರ್ನಾಟಕ ಬಂದ್ ನಾಳೆ ಇದೆ ಆದರೆ ಹೋಟೆಲ್ಗಳನ್ನು ಕ್ಲೋಸ್ ಮಾಡ್ತಾ ಇಲ್ಲ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ನೈತಿಕವಾದಂತಹ ಬೆಂಬಲವನ್ನ ನಾವು ಹೋರಾಟಕ್ಕೆ ಕೊಡ್ತೀವಿ ಅಂತ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ಮಧುಕರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆಗಳನ್ನು ವಿರೋಧಿಸಿ ಕಳೆದ 6 ದಿನಗಳಿಂದ ರೈತರು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ನಾಳೆ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ನೀಡಿದ್ದಾರೆ ಸಾಕಷ್ಟು ಸಂಘಟನೆಗಳು ಈಗಾಗಲೇ ರೈತರಿಗೆ ಸಾಥನ್ನು ನೀಡ್ತಾ ಇದ್ದು ಹೋಟೆಲ್ ಅಸೋಸಿಯೇಷನ್ ಯಾವ ರೀತಿ ಅವರಿಗೆ ಬೆಂಬಲವನ್ನು ಸೂಚಿಸುತ್ತೆ ಅನ್ನುವಂಥದ ಪ್ರಶ್ನೆ ಎಲ್ಲರಿಗೂ ಕಾಡುವಂಥದ್ದು ಸೊ ಹೋಟೆಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿರುವಂತಹ ಮಧುಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಾಳೆ ಕರ್ನಾಟಕ ಬಂದಿಗೆ ಕರೆಯನ್ನ ನೀಡಿದ್ದಾರೆ ರೈತರಿಂದ ಸೋ ನಿಮ್ಮ ಬೆಂಬಲ ಇರುತ್ತಾ ಈಗ ಕರ್ನಾಟಕ ರಾಜ್ಯ ಹೋಟೆಲ್ ಮತ್ತು ಭಾರ ಮಂದಿರಗಳ ಸಂಘದ ವತಿಯಿಂದ ಈ ಹಿಂದೆಯೂ ಕೂಡ ರೈತರು ಹಲವಾರು ಬಾರಿ ತಮ್ಮ ಸಂಘಟನೆಯಿಂದ ಮುಷ್ಕರವನ್ನು ಮಾಡಿದ್ರು ಹಾಗೆ ಅವರು ಬೆಳೆದಂತ ವಸ್ತುಗಳಿಗೆ ಆಹಾರ ಪದಾರ್ಥಗಳಿಗೂ ಕೂಡ ಅತಿ ಹೆಚ್ಚು ಸಹಕಾರವನ್ನು ಸಹಾಯವನ್ನು ಕೊಡ್ತಾ ಬಂದವರು ನಾವು ಹೋಟ್ಲಿಗರು ಅವರು ಬೆಳೆದಂತಹ ಅಕ್ಕಿ ಬೇಳೆ ತರಕಾರಿಗಳು ಅದರ ಜೊತೆಗೆ ಹಣ್ಣು ಹಂಪಲುಗಳು ಹಾಲು ಮೊಟ್ಟೆ ಮೀನು ಮಾಂಸ ಇವೆಲ್ಲವೂ ಕೂಡ 70% ಭಾಗದ ಆಹಾರದ ಉತ್ಪನ್ನವನ್ನು ಖರೀದಿಸುವವರು ಹೋಟ್ಲಿಗರು ಆ ಪ್ರಕಾರದಲ್ಲಿ ಅವರಿಗೆ ಅವರ ಬೆಲೆಗೆ ಅವರು ಬೆಳೆದಂತಹ ಬೆಳೆಗೆ ಮೌಲ್ಯವರ್ಧಕ ಬೆಲೆಯನ್ನು ಕೊಡ್ತಾ ಇರುವವರು ಕೂಡ ನಾವು ಹೋಟ್ಲಿಗರು ಈಗ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ನಾವು ಹಸಿದವರಿಗೆ ಅನ್ನವನ್ನು ಬಡಿಸ್ತಾ ಇದ್ವಿ
ಆದರೆ ಇವತ್ತು ಸ್ವಂತವಾಗಿ ನಮಗೆ ಹಸಿವಾಗಿದೆ ನಮ್ಮ ಪರಿಸ್ಥಿತಿ ಬಿಗಡಾಯಿಸಿ ಹೋಗಿದೆ ಈ ಕೋವಿಡ್ ನಂತಹ ಈ ಸಂದರ್ಭದಲ್ಲಿ ನಾವು ಅನೇಕ ಹೋಟೆಲ್ಗೆ ನಾವು ಕರೆದು ಒಂದು ಸಭೆಯನ್ನು ಕೂಡ ಮಾಡಿದೀವಿ ಆದರೆ ಎಲ್ಲರ ಒಮ್ಮತದ ಅಭಿಪ್ರಾಯದ ಪ್ರಕಾರದಲ್ಲಿ ಈ ಪರಿಸ್ಥಿತಿಯಲ್ಲಿ ನಮಗೆ ಬಂದ್ ಮಾಡಲಿಕ್ಕೆ ಕಷ್ಟವಾಗುತ್ತೆ ಈಗಾಗಲೇ ನಾಲ್ಕು ತಿಂಗಳುಗಳ ಕಾಲ ನಾವು ಹೋಟೆಲ್ ಅನ್ನು ಬಂದ್ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಟೋಟಲ್ ವ್ಯವಹಾರ ಸ್ತಬ್ಧವಾಗಿ ಹೋಗಿದೆ ಈಗ ಮೊನ್ನೆ ನಾವು ಹೋಟೆಲ್ ಅನ್ನು ಓಪನ್ ಮಾಡಿದೀವಿ ಹಾಗಾಗಿ ಬಂದ್ ಮಾಡಲಿಕ್ಕೆ ಬಹಳ ಕಷ್ಟವಾಗುತ್ತೆ ನಮ್ಮ ದಿನನಿತ್ಯದ ಜೀವನ ನಡೆಸೋದು ಕೂಡ ಬಹಳ ಕಷ್ಟದ ಪರಿಸ್ಥಿತಿ ಅನ್ನುವಂತ ಅಭಿಪ್ರಾಯವನ್ನು ಕರ್ನಾಟಕ ರಾಜ್ಯದ ಸುಮಾರು 43,000 ಹೋಟೆಲ್ಗಳು ನಮಗೆ ಹೇಳಿದರು ಹಾಗಾಗಿ ಅವರ ಒಟ್ಟಾರೆ ಅಭಿಪ್ರಾಯವನ್ನು ತೆಗೆದುಕೊಂಡು ರೈತರಿಗೆ ಖಂಡಿತವಾಗಿಯೂ ಕೂಡ ನೈತಿಕವಾದಂತ ಸಹಕಾರವನ್ನು ನಾವು ಕೊಡ್ತೀವಿ ಈ ಹಿಂದೆಯೂ ಕೂಡ ನಾವು ಕೊಟ್ಟಿದ್ದೀವಿ ಅವರು ಬೆಳೆದಂತ ಬೆಳೆಗೆ ಸಂಪೂರ್ಣ ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಿಕೊಟ್ಟಿದ್ದೀವಿ ಮತ್ತೆ ಅವರ ಶ್ರೇಷ್ಠ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬಳಸೋದಿದ್ದರೆ ಹೋಟೆಲ್ಗಳು ಮಾತ್ರ ಅತ್ಯುತ್ತಮ ಬೆಲೆಯನ್ನು ಕೊಟ್ಟು ಆ ರೀತಿಯ ಸಹಕಾರ ನಮಗೆ ಖಂಡಿತವಾಗಿಯೂ ಅವರ ಜೊತೆಗೆ ಇರುತ್ತೆ ಏನಾದರೂ ನೀವು ಹೋಗಿ ಆ ಹೋರಾಟದಲ್ಲಿ ಭಾಗವಹಿಸದಿರಬಹುದು ಆ ರೀತಿ ಏನಾದರೂ ಕೆಲಸಗಳನ್ನು ನಡೆಯುತ್ತಾ ಅಂದರೆ ಹೋಟೆಲ್ ಅಸೋಸಿಯೇಷನ್ ಕಡೆಯಿಂದ ಕ್ಲೋಸ್ ಮಾಡದೇ ಇದ್ದರೂ ಹೋಟೆಲ್ ಅನ್ನು ಅವರ ಹೋರಾಟದಲ್ಲಿ ಏನಾದರೂ ಭಾಗವಹಿಸುವಂತ ಚಾನ್ಸಸ್ ಇರುತ್ತಾ ಅದರ ಬಗ್ಗೆ ಇವತ್ತು ಸಂಜೆ ಒಂದು ಸಭೆಯನ್ನು ಕರೆದಿದ್ದೀವಿ ನಾಳೆ ಅವರ ಪ್ರತಿಭಟನೆಯಲ್ಲಿ ನಾವು ಪದಾಧಿಕಾರಿಗಳು ಅಥವಾ ಅಸೋಸಿಯೇಷನ್ ಇರುವಂತ ಸದಸ್ಯರುಗಳು ಅವರ ಜೊತೆಗೆ ಅವರ ಹೋರಾಟದಲ್ಲಿ ಹೋಗಿ ಅವರಿಗೆ ನೈತಿಕವಾದಂತ ಸಪೋರ್ಟ್ ಅನ್ನು ನೀಡುವುದರ ಮೂಲಕ ಅವರ ಸಭೆಯಲ್ಲಿ ಭಾಗವಹಿಸಬೇಕು ಅನ್ನೋದರ ಬಗ್ಗೆ ನಾಳೆ ಸಂಜೆ ಅದರ ಬಗ್ಗೆ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳುತ್ತೇವೆ ನೋಡಿದ್ರಲ್ಲ ಸಾಕಷ್ಟು ನಷ್ಟ ಆಗಿದೆ ಹೋಟೆಲ್ಗಳಿಗೆ ಈ ಪರಿಸ್ಥಿತಿಯಲ್ಲಿ ಹೋಟೆಲ್ಗಳನ್ನು ಕ್ಲೋಸ್ ಮಾಡೋದು ಸಾಕಷ್ಟು ಕಷ್ಟ ಆಗುತ್ತೆ ಅದೇ ರೀತಿ ರೈತರಿಗೆ ನಮ್ಮ ನೈತಿಕ ಬೆಂಬಲ ಕೂಡ ಇದೆ ಅನ್ನುವಂತ ಮಾತನ್ನ ಮಧುಕರ್ ಶೆಟ್ಟಿ ಅವರು ಹೇಳ್ತಾರಂತದ್ದು ಕ್ಯಾಮೆರಾ ಪರ್ಸನ್ ನಂಜನ್ ಮೂರ್ತಿ ಜೊತೆ ವಿದ್ಯಾಶ್ರೀ ಸುವರ್ಣ ನ್ಯೂಸ್ ಬೆಂಗಳೂರು